ಸ್ಟೂಡೆಂಟ್ಸ್, ನನ್ನ ಹತ್ರ ಒಂದು ಕ್ವಶನ್ ಇದೆ. ಇದು ನೆಟ್ ಅಸೆಟ್ ಮೆಥಡ್ ನಲ್ಲಿ ಇರತಕ್ಕಂತ ಕ್ವಶನ್. ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ. Following is the balance sheet of Maxwell Company Limited as on 31st March 2013. Share capital 1008% preference share capital of rupees 100 each, 30,000 equity share capital of rupees 10 each 3 lakhs, debenture redemption fund 50,000 and 6% debentures, depreciation funds, sundry creditors, fixed assets, current assets, preliminary expenses, discount on issue of debentures, profit and loss account. Calculate value of equity share under net asset method after considering the following. Debenture interest is due for 1 year. Current assets including book debts of which 12,000 were bad, doubtful for which no provision has been made. Correct? Iga, sir, ee question yav reeti solve maadu. Namagella irthakkantad ade problem. ಕರೆಕ್ಟ್. ಈಗ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಶೇರ್, ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ಅಂಡರ್ ನೆಟ್ ಅಸೆಟ್ ಮೆಥಡ್. ಇದಕ್ಕೆ ಇನ್ನೊಂದು ಹೆಸರು ಏನಿದೆ? ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೆಥಡ್. ಅರ್ಥ ಆಯ್ತಾ? ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೆಥಡ್. ಫಸ್ಟ್ ನಾವು ಇನ್ನರ್ ಕಾಲಮ್, ಔಟರ್ ಕಾಲಮ್ ಎರಡು ತಗೋಣ. ಓಕೆನಾ? ಫಸ್ಟ್ ಬರೀಬೇಕಾದ್ರೆ ನಾವು ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಏನಿದು, ಮಾರ್ಕೆಟ್ ಅಸೆಟ್ಸ್ ಅಂದ್ರೆ ಮಾರ್ಕೆಟ್ ಅಲ್ಲಿ ಅಂದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದ್ರೂ ಅಸೆಟ್ಸ್ ಬೆಲೆ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ನೋಡ್ಬಿಟ್ಟು ತಗೊಂಡು. ಓಕೆನಾ? ಅದರಲ್ಲಿ ಫಸ್ಟ್ ಫಿಕ್ಸ್ಡ್ ಅಸೆಟ್ಸ್ ಅಂತ ಇದೆ. ಏನಂತ ಇದೆ? ಏನಾದ್ರೂ ಚೇಂಜಸ್ ಆಗಿದೆಯಾ ಅಡ್ಜಸ್ಟ್ಮೆಂಟ್ ಅಲ್ಲಿ ಅಂದ್ರೆ ಏನೋ ಆಗಿಲ್ಲ. ಕರೆಕ್ಟಾ? ಸೊ 4 ಲ್ಯಾಕ್ಸ್ ಹಾಗೆ ಉಳಿಸ್ಕೊಡುತ್ತೆ. ಕರೆಂಟ್ ಅಸೆಟ್ಸ್ ಅಂದ್ರೆ ಯಾವ್ಯಾವ ಇರುತ್ತೆ ಕರೆಂಟ್ ಅಸೆಟ್ ಯಾರಿಗಾದ್ರೂ ಗೊತ್ತಾ? ನೋಡಿ, ಕರೆಂಟ್ ಅಸೆಟ್ಸ್ ಅಲ್ಲಿ 3 ಇಂಪಾರ್ಟೆಂಟ್ ಥಿಂಗ್ಸ್ ಇರುತ್ತೆ. ಒಂದು ಕ್ಯಾಶ್, ಒಂದು ಸ್ಟಾಕ್, ಒಂದು ಡೆಟಾರ್ಸ್. ಯಾವ್ದು? ಕ್ಯಾಶ್, ಸ್ಟಾಕ್, ಡೆಟಾರ್ಸ್, ಇದು 3 ಇರುತ್ತೆ. ಎಷ್ಟಿದ್ಯಪ್ಪ ಅಂದ್ರೆ 2,50,000 ರುಪೀಸ್ ಇದೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಕರೆಂಟ್ ಅಸೆಟ್ಸ್ ಇನ್ಕ್ಲೂಡ್ಸ್ ಬುಕ್ ಡೆಟಾರ್ಸ್. ಡೆಟ್ಸ್ ಅಂದ್ರೆ ಏನು? ಬುಕ್ ಡೆಟಾರ್ಸ್ ಆಫ್ ವಿಚ್ 12,000 ವಿಚ್ ಈಸ್ ಡೌಟ್ಫುಲ್ ಅಂತ ಹೇಳ್ತಾ ಇದ್ದಾರೆ. ನೋ ಪ್ರಾವಿಷನ್ ಈಸ್ ಮೇಡ್ ಅಂದ್ರೆ ಈ 2,50,000 ರೂಪಾಯಿನಲ್ಲಿ 12,000 ರೂಪಾಯಿ ಡೆಟಾರ್ಸ್ ಅಲ್ಲಿ ಇನ್ಕ್ಲೂಡ್ ಆಗಿದೆ. ಆ 12,000 ರೂಪಾಯಿ ನಮಗೆ ಕೊಡಬೇಕಾಗಿರ್ತಕ್ಕಂತ ನಮ್ ಕಸ್ಟಮರ್ಸ್ 12,000 ಜನ ಕೊಡೋದು ಡೌಟ್ಫುಲ್ ಅಂತ ಹೇಳ್ತಾ ಇದ್ದಾರೆ. ನಮಗ್ ದುಡ್ಡು ಬರುವಂತದ್ದು ಏನಾಗಿದೆ? ಡೌಟ್ಫುಲ್. ಡೌಟ್ಫುಲ್ ಆದ್ರೆ ಪ್ರಾಫಿಟ್ ಬರುತ್ತೆ, ಲಾಸ್ ಏನು? ಲಾಸ್. ಹಾಗಾದ್ರೆ ಇಲ್ಲಿ ನಾವು ಡೌಟ್ಫುಲ್ ಡೆಟ್ಸ್ ಏನಿದು, ಡೌಟ್ಫುಲ್ ಡೆಟ್ಸ್ ಎಷ್ಟಿದೆ? 12,000 ಇದೆ. ಹಾಗಾದ್ರೆ ಇನ್ನ 2,38,000 ರುಪೀಸ್ ಬರುತ್ತೆ. ಕರೆಕ್ಟಾ? ಅದು ಬಿಟ್ರೆ ಇನ್ನು ಏನಪ್ಪಾ ಇದೆ ಅಂದ್ರೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂತ ಇದೆ. ಇದು ಅಸೆಟ್ ಅಲ್ಲ. ಇದೇ ಪ್ರಾಬ್ಲಮ್ ಅಲ್ಲ, ಎಲ್ಲಾ ಪ್ರಾಬ್ಲಮ್ ಅಲ್ಲೂ ಕೂಡ ಅಸೆಟ್ ಸೈಡ್ ಅಲ್ಲಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಯಾವುದೇ ಕಾರಣಕ್ಕೂ ತಗೋಬಾರದು. ಎರಡನೇ ಪಾಯಿಂಟ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ತಗೋಬಾರದು. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ತಗೋಬಾರದು. ಅರ್ಥ ಆಗ್ತಾ ಇದ್ಯಾ? ಅರ್ಥ ಆಯ್ತಾ? ಯಾವುದೇ ಪ್ರಾಬ್ಲಮ್ ಅಲ್ಲೂ ಈ 3 ಅಸೆಟ್ ಸೈಡ್ ಅಲ್ಲಿ ಕೊಟ್ಟಿದ್ರೆ ತಗೋಬಾರ. ಹಾಗಾದ್ರೆ ನಮ್ಮ ಹತ್ರ ಇರ್ತಕ್ಕಂತ ಟೋಟಲ್ ಅಸೆಟ್ 6,38,000. ಕರೆಕ್ಟಾ? ಇದರಲ್ಲಿ ನಮಗೆ ಏನ್ ಮೈನಸ್ ಮಾಡಬೇಕು ಗೊತ್ತಾ? ಔಟ್ ಸೈಡ್ ಲಯಬಿಲಿಟೀಸ್. ಅಂದ್ರೆ ಔಟ್ ಸೈಡ್ ಲಯಬಿಲಿಟೀಸ್ ಅಂದ್ರೆ ಅರ್ಥ ಏನಪ್ಪ? ನಾವು ತಂದಿರ್ತಕ್ಕಂತ ಸಾಲಗಳು, ಆ ಸಾಲ ಲಯಬಿಲಿಟೀಸ್ ನಾವು ಔಟ್ ಸೈಡ್ ಇಂದ ತಂದಿದ್ವಿ. ಅಂದ್ರೆ ಬೇರೆಯವರಿಂದ, ಬಿಸ್ನೆಸ್ ಹೊರಗಡೆಯವರಿಂದ ನಾವು ಸಾಲವನ್ನ ತಂದಿದ್ವಿ. ಯಾವ್ದು ಅಂದ್ರೆ ಮೊದಲನೇದು ಡಿಬೆಂಚರ್ಸ್. ಎಷ್ಟಿದ್ದಾರೆ ಹೇಳಿ ಡಿಬೆಂಚರ್ಸ್? ಡಿಬೆಂಚರ್ಸ್ 1,00,000 ಇದೆ. 6% ಡಿಬೆಂಚರ್ಸ್. ಕರೆಕ್ಟಾ? 1,00,000 ಇದೆ.
ನೋಡಿ ಮೊದಲನೇ ಅಡ್ಜಸ್ಟ್ಮೆಂಟ್ ಏನು ಹೇಳುತ್ತಪ್ಪ ಅಂದ್ರೆ ನೋಡಿ 1 ಲಕ್ಷ ರೂಪಾಯಿ ಸಾಲ ತಂದಿದ್ದೀವಿ ಈ ಸಾಲ ತರಬೇಕಾದ್ರೆ ಇವರಿಗೆ ಒಂದು ಪ್ರಾಮಿಸ್ ಮಾಡಿದ್ವಿ ಯಾರತ್ರ ಸಾಲ ತಂದಿದ್ವಲ್ಲ ಅವರಿಗೆ ನೋಡಪ್ಪ ಪ್ರತಿ ವರ್ಷ ನಿನ್ನತ್ರ ತಗೊಂಡಿರೋ 1 ಲಕ್ಷ ರೂಪಾಯಿ ಸಾಲಕ್ಕೆ 6% ಬಡ್ಡಿ ಕಟ್ತೀನಿ ಇಂಟರೆಸ್ಟ್ ಕಟ್ತೀನಿ ಅಂತ ಹೇಳುತ್ತೆ ಆದ್ರೆ ಅಡ್ಜಸ್ಟ್ಮೆಂಟ್ ನಂಬರ್ 1 ಅಲ್ಲಿ ಏನು ಹೇಳ್ತಾ ಇದ್ದಾನೆ ಔಟ್ ಸ್ಟ್ಯಾಂಡಿಂಗ್ ಡಿಬೆಂಚರ್ ಇಂಟರೆಸ್ಟ್ ಈಸ್ ಡ್ಯೂ ಫಾರ್ 1 ಇಯರ್ ಅಂತ ಇದೆ ಕರೆಕ್ಟಾ ಡಿಬೆಂಚರ್ ಇಂಟರೆಸ್ಟ್ ಈಸ್ ಡ್ಯೂ ಫಾರ್ 1 ಇಯರ್ ಸೊ ಡಿಬೆಂಚರ್ಸ್ 1 ಲಕ್ಷ ರೂಪಾಯಿಸ್ ನಾವು ಸಾಲ ತಗೊಳ್ಳಬೇಕಾದ್ರೆ 6% ಇಂಟರೆಸ್ಟ್ ಕೊಡ್ತೀವಿ ಅಂತ ಹೇಳ್ತೀವಿ ಅಡ್ಜಸ್ಟ್ಮೆಂಟ್ ಅಲ್ಲಿ 1 ಇಯರ್ ಇಂದ ಇಂಟರೆಸ್ಟ್ ಕೊಡಲ್ಲ ಡ್ಯೂ ಇದೆ ಕೊಡಬೇಕು ತಾನೆ ಹಾಗಾದ್ರೆ ಇದಕ್ಕೆ ನಾವು ಇಂಟರೆಸ್ಟ್ ಡ್ಯೂ ನೋಡಿ 1 ಲಕ್ಷ ಮೇಲೆ 6% ಎಷ್ಟು ಬರುತ್ತೆ 6000 ಬರುತ್ತೆ ಕರೆಕ್ಟ್ ಆಗಿ ಒಟ್ಟು ಎಷ್ಟಾಯ್ತು 1,06,000 ಆಯ್ತು ಇದು ಬಿಟ್ರೆ ನೆಕ್ಸ್ಟ್ ಡಿಪ್ರಿಸಿಯೇಷನ್ ಫಂಡ್ ಅಂತ ಇದೆ ಕರೆಕ್ಟಾ ಅದನ್ನು ಖಂಡಿತ ತಗೊಳ್ಬೇಕಾಗುತ್ತೆ ಓಕೆನಾ ಡಿಪ್ರಿಸಿಯೇಷನ್ ಫಂಡ್ ಎಷ್ಟಪ್ಪ ಇದೆ ಡಿಪ್ರಿಸಿಯೇಷನ್ ಫಂಡ್ 1 ಲಕ್ಷ ರುಪೀಸ್ ಇದೆ ಹಾಗೆ ಕ್ರೆಡಿಟಾರ್ಸ್ ಅಂತ ಇದೆ ಸಂಡ್ರಿ ಕ್ರೆಡಿಟಾರ್ಸ್ ಇದೆ ಎಷ್ಟಿದೆಯಪ್ಪ 70,000 ಅಲ್ಲಿಗೆ ಒಟ್ಟು ಎಷ್ಟಾಯ್ತಪ್ಪ ಅಂದ್ರೆ 2,76,000 ರುಪೀಸ್ ಆಯ್ತು ಕರೆಕ್ಟಾ ಇದೊಂದು ಮೀನಿಂಗ್ ಹೇಳ್ತೀನಿ ನಾನು ನೋಡಿ ನಮ್ಮ ಕಂಪನಿ ಟೋಟಲ್ ಅಸೆಟ್ಸ್ 6,38,000 ಇತ್ತು ಔಟ್ ಸೈಡ್ ಇಂದ ತಗೊಂಡಿರ್ತಕ್ಕಂಥ ಸಾಲಗಳು ಎಲ್ಲ ಕೊಟ್ಬಿಟ್ರೆ ನಮ್ಮ ಹತ್ರ ಇನ್ ಎಷ್ಟಿರುತ್ತಪ್ಪ 3,62,000 ಇರುತ್ತೆ ಇಷ್ಟು ದುಡ್ಡು ಯಾರು ಕೊಡ್ಬೋದು ಶೇರ್ ಹೋಲ್ಡರ್ಸ್ ಕೊಡ್ಬೋದು ಕರೆಕ್ಟಾ ಇಷ್ಟು ಮಾರಿದ್ರೆ ನಮ್ ಕಂಪನಿಲಿರೋ ಎಲ್ಲಾ ಅಸೆಟ್ಸ್ ಮಾರಿ ಬಂದಿರೋ ದುಡ್ಡಲ್ಲಿ ಇವ್ಗೆಲ್ಲ ವಾಪಸ್ ಕೊಟ್ಬಿಟ್ರೆ ಇನ್ ಎಷ್ಟಪ್ಪ ಬಿಕ್ಕುತ್ತೆ 3,62,000 ಬಿಕ್ಕುತ್ತೆ ಇದೆಲ್ಲ ಯಾರು ಕೊಡ್ಬೋದು ಶೇರ್ ಹೋಲ್ಡರ್ಸ್ ಕೊಡ್ಬೋದು ಆದ್ರೆ ಇಲ್ಲಿ ಎರಡ್ ತರ ಶೇರ್ ಹೋಲ್ಡರ್ಸ್ ಇದ್ದಾರೆ ಪ್ರಿಫರೆನ್ಸ್ ಶೇರ್ಸ್ ಇದ್ದಾರೆ ಈಕ್ವಿಟಿ ಶೇರ್ಸ್ ಇದ್ದಾರೆ ಕರೆಕ್ಟಾ ಹಾಗಾದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಎಷ್ಟು ಕೊಡ್ಬೇಕು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಹೇಳಿ 8% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ 1 ಲಕ್ಷ ರುಪೀಸ್ ಇದೆ ಕರೆಕ್ಟೇನಾ ಹಾಗಾದ್ರೆ ಈ 3,62,000 ಅಲ್ಲಿ 1 ಲಕ್ಷ ರುಪೀಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಟ್ಮೇಲೆ ಇನ್ನು ಎಷ್ಟಿರುತ್ತಪ್ಪ 2,62,000 ರುಪೀಸ್ ಇರುತ್ತೆ ಇದೆಲ್ಲ ಯಾರು ಸೇರುತ್ತೆ ಈಗ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಸಿಗುತ್ತೆ ಹಾಗಾದ್ರೆ ಇದನ್ನ ನಾನು ನೆಟ್ ಅಸೆಟ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಯಾರಿಗೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕರೆಕ್ಟಾ ಈಗ ಒಂದು ಕಂಪನಿ ಶೇರ್ ನ ವ್ಯಾಲ್ಯೂ ಮಾಡಬೇಕಾದ್ರೆ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ಇಸ್ ಈಕ್ವಲ್ಸ್ ಟು ನೆಟ್ ಅಸೆಟ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಕರೆಕ್ಟಾ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ನೋಡಿ ಟೋಟಲ್ ಅಸೆಟ್ಸ್ ನೆಟ್ ಅಸೆಟ್ಸ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇಸ್ 2,62,000 ಟೋಟಲ್ ಎಷ್ಟು ಈಕ್ವಿಟಿ ಶೇರ್ಸ್ ಇದೆ ಅಂತ ಹೇಳ್ತಾ ಇದ್ದಾನೆ ಪ್ರಾಬ್ಲಮ್ ನೋಡಿ 30,000 ಈಕ್ವಿಟಿ ಶೇರ್ಸ್ ಇದೆ ಅಂತ ಹೇಳ್ತಾರೆ ಕರೆಕ್ಟಾ ಹಾಗಾದ್ರೆ ಒಟ್ಟು ಹೌ ಮೆನಿ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಆಗುತ್ತೆ 30,000 ಈಗ ನೀವೇ ಹೇಳಿ ಎಷ್ಟು ಬರುತ್ತೆ 9 ರೂಪಾಯಿ 8 ರುಪೀಸ್ ಪರ್ ಶೇರ್ ಅಲ್ಲಿಗೆ 10 ರುಪೀಸ್ ಇರ್ತಕ್ಕಂತ ಶೇರ್ ವ್ಯಾಲ್ಯೂ ನೋಡಿ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ 30,000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್ 3 ಲಕ್ಷ 10 ರುಪೀಸ್ ಇರ್ತಕ್ಕಂತ ಶೇರ್ ವ್ಯಾಲ್ಯೂ ಮಾರ್ಕೆಟ್ ಅಲ್ಲಿ ಇವತ್ತಿನ ದಿನ ಎಷ್ಟಿದೆ 8 ರುಪೀಸ್ 75 ಪೈಸೆ ಯಾರಾದ್ರೂ ಮಾರಾ ಹಾಕಿದ್ರೆ ಖಂಡಿತ ಅವ್ರಿಗೆ ಲಾಸ್ ಆಗುತ್ತೆ ಕರೆಕ್ಟ್ ತಾನೆ ಯಾಕೆಂದ್ರೆ ನೀವು ಪರ್ಚೇಸ್ ಮಾಡ್ಬೇಕಾದ್ರೆ 10 ರೂಪಾಯಿ ಪರ್ಚೇಸ್ ಮಾಡಿದೀರ ಅದ್ರ ಬೆಲೆ ಇವತ್ತು ಮಾರ್ಬೇಕಾಗಿರೋ ಟೈಮ್ ನಲ್ಲಿ ಎಷ್ಟಿದೆ 8 ರುಪೀಸ್ 75 ಪೈಸೆ ಇದೆ ಹಾಗಾದ್ರೆ ನೀವು ಇವಾಗ ಏನಾದ್ರೂ ಮಾರಿದ್ರೆ ನಿಮ್ಗೆ ಲಾಸ್ ಆಗುತ್ತೆ ಅರ್ಥ ಆಗ್ತಾ ಇದೆಯಾ ಇನ್ನ ಒಂದ್ ಸ್ವಲ್ಪ ದಿನ ಬಿಟ್ಕೊಂಡು ಹೋದ್ರೆ ಖಂಡಿತ ಲಾಭ ಆಗ್ಬಹುದು ಅರ್ಥ ಆಗ್ತಿದ್ಯಾ ಸಪೋಸ್ ಸೇಲ್ ಮಾಡಿದ್ರೆ ನಿಮಗ್ ಲಾಸ್ ಆಗುತ್ತೆ ಪರ್ಚೇಸ್ ಮಾಡೋದಕ್ಕೆ ಲಾಭ ಆಗುತ್ತೆ 10 ರೂಪಾಯಿ ಶೇರು 8 ರೂಪಾಯಿ 75 ಪೈಸೆಗೆ ಬಂದಂಗೆ ಲಾಭ ಅರ್ಥ ಆಯ್ತಾ ಎಲ್ಲ ಇದು ಯಾಕೆ ಅಂತ ಗೊತ್ತಾಯ್ತಲ್ವ ಇದು ನಮ್ಮ ಕಂಪನಿಲಿ ಇರ್ತಕ್ಕಂತ ಟೋಟಲ್ ಅಸೆಟ್ಸ್ ಆಧಾರದ ಮೇಲೆ ನಾವು ಒಂದು ಈಕ್ವಿಟಿ ಶೇರ್ ಬೆಲೆಯನ್ನ ಮಾರ್ಕೆಟ್ ಬೆಲೆಯನ್ನ ಯಾವ ರೀತಿ ಕಂಡುಹಿಡಿಯೋದು ಅಂತ ಮಾಡಿ
ಅರ್ಥ ಆಯ್ತಾ? ಇದು ಫಾರ್ಮುಲಾ ಫಾರ್ ದ ವ್ಯಾಲ್ಯೂಯೇಷನ್ ಆಫ್ ಈಕ್ವಿಟಿ ಶೇರ್ಸ್. ಕ್ಲಿಯರ್? ಬರ್ಕೊಡಿ.